ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಈ 11ನೇ ತಿಂಗಳು ದೇವರು ನಮಗೆ ಕೊಟ್ಟಿರುವ ಆಲೋಚನೆ, ಭಯಪಡಬೇಡಿರಿ ಎಂಬುದಾಗಿ ಅನೇಕ ಆಲೋಚನೆಗಳನ್ನು ಇಸ್ರಾಯೇಲ್ ಜನರಿಗೆ ಕೊಟ್ಟ ಹಾಗೆ, ಇಸ್ರಾಯೇಲ್ ಜನರಿಗೆ ಅನೇಕ ಉಪದೇಶಗಳನ್ನು ಮೋಸೆ ಮುಖಾಂತರವಾಗಿ ಕೊಟ್ಟು ಅವರನ್ನು ವಾಗ್ದಾನದ ದೇಶಕ್ಕೆ ಸೇರಿಸಿದರು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಒಂದು ವಾಗ್ದಾನವನ್ನು ನಾವು ಪಡೆದುಕೊಳ್ಳಬೇಕಾದರೆ, ಒಂದು ಆಶೀರ್ವಾದವನ್ನು ನಾವು ನೋಡಬೇಕಾದರೆ, ಅನುಭವಿಸಬೇಕಾದರೆ ನಾವು ಏನು ಮಾಡಬೇಕು? ದೇವರ ಉಪದೇಶವನ್ನು ಕೇಳಬೇಕು, ದೇವರು ಕೊಡುವ ಆಲೋಚನೆಗಳನ್ನು ಪಾಲಿಸಬೇಕು, ದೇವರ ವಾಕ್ಯದಲ್ಲಿ ಬರೆದಿರುವ ವಾಕ್ಯಗಳನ್ನು ಅನುಸರಿಸುವಾಗ, ಮಾಡುವಾಗ, ಕೈಗೊಳ್ಳುವಾಗ ನಾವು ಆಶೀರ್ವಾದವನ್ನು ನೋಡಬಹುದು. ನಾವು ಪ್ರಾರ್ಥನೆ ಮಾಡುತ್ತೇವೆ ಆಶೀರ್ವಾದಕ್ಕಾಗಿ, ಆದರೆ ಆಶೀರ್ವಾದವನ್ನು ಸ್ವಾಧೀನ ಮಾಡಿಕೊಂಡು ಅನುಭವಿಸುವುದಕ್ಕೆ, ಆಶೀರ್ವಾದವನ್ನು ಪ್ರವೇಶಿಸುವುದಕ್ಕೆ ದೇವರ ಉಪದೇಶ, ದೇವರ ಆಲೋಚನೆಗಳು ನಮಗೆ ತುಂಬ ಮುಖ್ಯವಾಗಿದೆ. ವಿದೌಟ್ ಇನ್ಸ್ಟ್ರಕ್ಷನ್, ವಿದೌಟ್ ಕೌನ್ಸಲ್ ನಾವು ಬಿದ್ದು ಹೋಗುತ್ತೇವೆ, ನಾವು ಎಡವಿ ಬಿಡುತ್ತೇವೆ, ಮೋಸ ಹೋಗಿ ಬಿಡುತ್ತೇವೆ, ನಾಶವಾಗಿ ಬಿಡುತ್ತೇವೆ. ಆದ್ದರಿಂದಲೇ ಯಾವುದೇ ಈ ಲೋಕದ ವಸ್ತುವಾಗಿರಲಿ, ಅದಕ್ಕೆ ಒಂದು ಇನ್ಸ್ಟ್ರಕ್ಷನ್, ಅದಕ್ಕೆ ಒಂದು ಆಲೋಚನೆ ಕೊಡಲ್ಪಡುತ್ತದೆ. ಅದೇ ರೀತಿ ಅದಕ್ಕಿಂತ ಮುಖ್ಯವಾಗಿರುವ ನಮ್ಮ ಜೀವನ, ನಮ್ಮ ಆತ್ಮಿಕ ಜೀವನ ತುಂಬ ಮುಖ್ಯವಾದದ್ದು. ಹಲ್ಲೆಲೂಯಾ. ನಾವು ಜಯವಾಗಿ ನಮ್ಮ ಜೀವನವನ್ನು ಮುಗಿಸಬೇಕಾದರೆ, ದೇವರಿಗೆ ಮೆಚ್ಚುಗೆಯಾಗಿರಬೇಕಾದರೆ ದೇವರ ವಾಕ್ಯವನ್ನು, ಉಪದೇಶವನ್ನು ನಾವು ಕೇಳಬೇಕು, ಅನುಸರಿಸಬೇಕು. ಆಗ ಕೃತಾರ್ಥರಾಗುತ್ತೇವೆ. ವಿ ವಿಲ್ ಬಿ ಸಕ್ಸಸ್ಫುಲ್. ಹಲ್ಲೆಲೂಯಾ. ಇವತ್ತು ಒಂದು ವಾಕ್ಯವನ್ನು ಓದೋಣ. 1 ಯೋಹಾನ 2:5-6 ದ ಫಸ್ಟ್ ಎಪಿಸಲ್ ಆಫ್ ಜಾನ್ chapter 2:5-6. ಯಾವನಾದರೂ ಆತನ ವಾಕ್ಯವನ್ನು ಕೈಗೊಂಡು ನಡೆದರೆ ಅವನಲ್ಲಿ ನಿಜವಾಗಿ ದೇವರ ಮೇಲನ ಪ್ರೀತಿಯು ಪರಿಪೂರ್ಣವಾಗಿದೆ. ಇದರಿಂದಲೇ ಆತನಲ್ಲಿ ದೇವೆಂಬುದನ್ನು ತಿಳಿದುಕೊಳ್ಳುತ್ತೇವೆ. ಆತನಲ್ಲಿ ನೆಲೆಗೊಂಡವನಾಗಿ ಇದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ಒಂದು ತಾಳ್ಮೆಯಾಗಿರಲಿ ವಿಧೇಯತೆ ಆಗಿರಲಿ, ಏನೇ ಆಗಿರಲಿ, ಪ್ರೀತಿಸುವುದಾಗಿರಲಿ, ಕ್ಷಮಿಸುವುದಾಗಿರಲಿ, ಅದೆಲ್ಲ ನಾವು ಮಾಡಬೇಕಾದರೆ ಅದು ದೇವರ ಕಟ್ಟಳೆ, ಅದು ದೇವರು ನಮಗೆ ಹೇಳಿಕೊಡುವಂತಹ ಕಾರ್ಯಗಳು. ಇದೆಲ್ಲ ನಾವು ಕ್ರಿಸ್ತನು ನಡೆದಂತೆಯೇ ನಾವು ನಡೆಯಬೇಕು. ದೇವರನ್ನು ಪ್ರೀತಿಸುತ್ತೇವೆ ಅನ್ನುವುದಾದರೆ, ಅಥವಾ ನಾನು ಕ್ರಿಸ್ತನಲ್ಲಿ ಇದ್ದೇನೆ, ಐ ಆಮ್ ಅ ಕ್ರಿಸ್ಟಿಯನ್, ಐ ಆಮ್ ಅ ಬಿಲೀವರ್ ಅನ್ನುವುದಾದರೆ ದೇವರ ವಾಕ್ಯವನ್ನು ನಾವು ಕೈಗೊಂಡು ನಡೆಯಬೇಕು. ಎರಡನೆಯದಾಗಿ ನಾವು ನೋಡುವಾಗ ದೇವರ ಪ್ರೀತಿಯಲ್ಲಿ ಪರಿಪೂರ್ಣರಾಗಿದ್ದೇವೆ ಅನ್ನುವುದಕ್ಕೆ ದೇವರ ವಾಕ್ಯವನ್ನು ಅನುಸರಿಸಬೇಕು. ಓನ್ಲಿ ವೆನ್ ವಿ ಒಬೇ ಆ್ಯಂಡ್ ಕೀಪ್ ದ ವರ್ಡ್ ಆಫ್ ಗಾಡ್, ಹಲ್ಲೆಲೂಯಾ, ನಡೆಯುವಾಗ ದೇವರ ವಾಕ್ಯದ ಅನುಸಾರವಾಗಿ ಕೈಗೊಂಡು ನಡೆಯುವಾಗ, ಪ್ರತಿಯೊಂದು ದೇವರ ಆಲೋಚನೆಗೆ ಕೈಗೊಳ್ಳುವಾಗ, ಹಲ್ಲೆಲೂಯಾ, ನಾವು ಪ್ರೀತಿಯಲ್ಲಿ ಪರಿಪೂರ್ಣರಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರ್ವೈಸ್ ವಿ ಲ್ಯಾಕ್ ಸಮ್ಥಿಂಗ್. ನಾವು ಮಾಡದೆ ಹೋದರೆ ಏನೋ ಒಂದು ನಮ್ಮಲ್ಲಿ ಕಡಿಮೆ, ಏನೋ ಒಂದು ಕೊರತೆ ನಮ್ಮಲ್ಲಿ ಇದ್ದುಕೊಂಡೇ ಇರುತ್ತದೆ. ಎರಡನೆಯದಾಗಿ ನೋಡಿರಿ, ಎರಡು ವಿಷಯಗಳನ್ನು ನೋಡುತ್ತಾ ಇದ್ದೇವೆ. ಪ್ರೀತಿಯ ಪರಿಪೂರ್ಣವ ಮೇಲನ ಪ್ರೀತಿ, ದೇವರ ಮೇಲನ ಪ್ರೀತಿಯಲ್ಲಿ, ಇಫ್ ಯು ವಾಂಟ್ ಟು ಬಿ ಪರ್ಫೆಕ್ಟ್ ಇನ್ ಗಾಡ್ಲಿ ಲವ್, ಹಲ್ಲೆಲೂಯಾ, ಅದಕ್ಕೆ ನಾವು ಏನು ಮಾಡಬೇಕು? ವಾಕ್ಯವನ್ನು ಅನುಸರಿಸಬೇಕು. ಎರಡನೆಯದಾಗಿ, ಕ್ರಿಸ್ತನಲ್ಲಿ ನೆಲೆಗೊಂಡಿರುವವರಾಗಿದ್ದರೆ ನಾವು ಏನು ಮಾಡಬೇಕು? ಈ ಒಂದು ದೇವರ ವಾಕ್ಯವನ್ನು ಖಂಡಿತವಾಗಿ ಅನುಸರಿಸುತ್ತೇವೆ. ದೇವರ ವಾಕ್ಯವನ್ನು ಅನುಸರಿಸುವಾಗ ಅದರಲ್ಲಿ ಸಿಗುವ ಆಶೀರ್ವಾದಗಳು ಅಪಾರವಾಗಿದೆ, ಎಣಿಸಲಾರದಂಥ ಆಶೀರ್ವಾದಗಳು. ಹಲ್ಲೆಲೂಯಾ. ನಾವು ಒಪ್ಪಿಸಿಕೊಡೋಣ ಇವತ್ತು ದೇವರ ವಾಕ್ಯಕ್ಕೆ ಅನುಸಾರವಾಗಿ. ದೇವರೇ, ನನ್ನ ವಾಕ್ಯವನ್ನು ಕೈಗೊಳ್ಳುವುದು ಅಂದರೆ ಒಬೇ ಮಾಡುವುದು, ವಿಧೇಯರಾಗುವುದು ದೇವರ ವಾಕ್ಯಕ್ಕೆ, ದೇವರು ಕೊಡುವ ಆಲೋಚನೆಯನ್ನು ವಿಧೇಯರಾಗಿ ಕೇಳುವುದು. ಹಲ್ಲೆಲೂಯಾ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅಪ್ಪ, ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ನಿನ್ನ ವಾಕ್ಯದಲ್ಲಿ ನಾವು ವಿಧೇಯರಾಗುವಾಗ ನಾವು ನಿನ್ನ ಪ್ರೀತಿ, ಮೇಲನ ಪ್ರೀತಿಯಲ್ಲಿ ಪರಿಪೂರ್ಣರಾಗುತ್ತೇವೆ. ಮಾತ್ರವಲ್ಲದೆ ನಿಮ್ಮಲ್ಲಿ ನಾವು ನೆಲೆಗೊಂಡಿರುತ್ತೇವೆ. ಆದ್ದರಿಂದ ನೀನು ನಡೆದ ಹಾಗೆ ನಾವು ನಡೆಯುವಂತೆ ನಮಗೆ ಸಹಾಯ ಮಾಡಪ್ಪ, ಬಲ ಕೊಡು, ಶಕ್ತಿ ಕೊಡಪ್ಪ. ಇನ್ನೂ ಹೆಚ್ಚಾಗಿ ನಿನ್ನ ಹಾಗೆ ನಾವು ನಡೆಯುವಂತೆ, ನಿನ್ನ ಮಾರ್ಗದಲ್ಲಿ
ನೀನು ತೋರಿಸುವ ಮಾರ್ಗದಲ್ಲಿ ನಡೆಯುವಂತೆ ನಮಗೆ ಕೃಪೆ ತೋರಿಸು. ನಮ್ಮನ್ನು ಇನ್ನೂ ಶುದ್ಧಿ ಮಾಡು. ಇನ್ನೂ ನಮ್ಮನ್ನು ಅಪ್ಪ ನಮ್ಮನ್ನು ಹಾಲೆಲುಯ್ಯ ಶುದ್ಧಿ ಮಾಡು. ಹೆಚ್ಚಾದ ಫಲಗಳನ್ನು ಕೊಡುವಂತೆ, ನಿನ್ನಲ್ಲಿ ಇದ್ದುಕೊಂಡು ಫಲ ಕೊಡುವವರಾಗಿ. ನಮಗೆ ನಾವೇ ಫಲ ಕೊಡಲು ಸಾಧ್ಯವಿಲ್ಲ, ಆದರೆ ನಿನ್ನಲ್ಲಿರುವಾಗ ನಾವು ಫಲ ಕೊಡಲು ಸಾಧ್ಯಪ್ಪ. ಫಲಭರಿತ ಜೀವನ ನಮ್ಮದಾಗಲಿ ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದ ಅನುಸಾರವಾಗಿ ಕ್ರಿಸ್ತನಲ್ಲಿ ಇರುವವರಾಗಿ, ದೇವರ ಪ್ರೀತಿಯಲ್ಲಿ ಪರಿಪೂರ್ಣರಾದವರಾಗಿ ಬೆಳೆಯುತ್ತಾ ಹೋಗುತ್ತಾ ದೇವರ ವಾಕ್ಯವನ್ನು ವಿಧೇಯರಾಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.